ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗಿದ್ದರೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ? ನೋಡಿ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಕರ್ಕಾಟಕ ರಾಶಿಯಲ್ಲಿ ಜನಿಸಿದ್ದೀರೋ ಸಂಪೂರ್ಣವಾಗಿ ಈ ಶೋಭಕೃ ನಾಮ ಸಂವತ್ಸರವು ನಿಮಗೆ ಬೇವನ್ನು ಕೊಡುತ್ತೋ ಅಥವಾ ಬೆಲ್ಲವನ್ನು ಉಂಟು ಮಾಡುತ್ತೋ ಅಥವಾ ಸಿಹಿಯನ್ನು ಉಂಟು ಮಾಡುತ್ತೋ, ಕಹಿಯನ್ನು ಉಂಟು ಮಾಡುತ್ತೋ, ಸುಖವನ್ನು ಉಂಟು ಮಾಡುತ್ತೋ ಅಥವಾ ದುಃಖವನ್ನೇ ನೀಡುತ್ತೋ ಖಂಡಿತವಾಗಿಯೂ ಚಿಂತಿಸೋಣಂತೆ. ಈ ಒಂದು ವರುಷ ಭವಿಷ್ಯತ್ತನ್ನು, ಯುಗಾದಿ ವರುಷ ಭವಿಷ್ಯತ್ತನ್ನು ತಿಳಿಯೋಣಂತೆ ಈ ಒಂದು ಕಾರ್ಯಕ್ರಮದಲ್ಲಿ. ಹಾಗಿದ್ದಿದ್ದರೆ ನೋಡಿ, ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿ ಯಾರ್ಯಾರು ಜನಿಸಿದ್ದೀರಿ, ಪುಷ್ಯ ನಕ್ಷತ್ರದ 4 ಪಾದಗಳಲ್ಲಿ, ಆಶ್ಲೇಷ ನಕ್ಷತ್ರದ 4 ಪಾದಗಳಲ್ಲಿ ಯಾರ್ಯಾರು ಜನಿಸಿರ್ತೀರೋ ಖಂಡಿತವಾಗಿಯೂ ನಿಮ್ಮ ಜನ್ಮರಾಶಿ ಕರ್ಕಾಟಕ ರಾಶಿಯಾಗಿರುತ್ತೆ. ಹಾಗಿದ್ದರೆ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ಒಂದು ವರುಷದಲ್ಲಿ ಗ್ರಹಗಳ ಒಂದು ಸಂಚಾರವು ಯಾವ ರೀತಿಯಲ್ಲಿರುತ್ತೆ ನೋಡಿ. ಕರ್ಕಾಟಕ ರಾಶಿಯವರಿಗೆ ಭಾಗ್ಯದ ಗುರುವಾಗಿರ್ತಾನೆ ಈ ಒಂದು ವರುಷದ ಪ್ರಾರಂಭದ 1 ತಿಂಗಳುಗಳ ಪರ್ಯಂತರವಾಗಿ. ಹಾಗಿದ್ದರೆ ಏಪ್ರಿಲ್ 22ರವರೆಗೆ ಮಾತ್ರ ನಿಮಗೆ ಭಾಗ್ಯದ ಗುರುವಾಗಿ ಸಂಪೂರ್ಣವಾದಂತಹ ಒಂದು ಗುರುಬಲವನ್ನು ಸೂಚಿಸಿದರೆ, ತದನಂತರದಲ್ಲಿ ಕರ್ಮಸ್ಥಾನದ ಗುರುವಾಗಿ ಖಂಡಿತವಾಗಿಯೂ ಗುರುಬಲ ಮಾತ್ರ ನಿಮ್ಮ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇರೋದಿಲ್ಲ, ಜಾಗ್ರತೆಯನ್ನು ವಹಿಸಿ. ಇನ್ನು ಈ ಒಂದು ಜನ್ಮರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲೇ ಶನಿಯ ಒಂದು ಸಂಚಾರವಿದ್ದು, ಅಷ್ಟಮ ಶನಿ ದೋಷ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಒಂದು ಶೋಭಕೃನ್ನಾಮ ಸಂವತ್ಸರದಲ್ಲಿರ್ತಕ್ಕಂಥದ್ರಿಂದ ಅಷ್ಟಮದ ಶನಿಯು ನಷ್ಟವನ್ನುಂಟು ಮಾಡ್ತಾನೆ, ಕಷ್ಟವನ್ನು ಕೊಡ್ತಾನೆ, ಆರೋಗ್ಯದ ಒಂದು ವಿಚಾರದಲ್ಲಿ ಹಿಂಸೆಯನ್ನುಂಟು ಮಾಡ್ತಾನೆ. ಏನಾದರೂ ಚಿಕ್ಕ ಪುಟ್ಟದಾಗಿರತಕ್ಕಂಥ ಆಕ್ಸಿಡೆಂಟ್ಗಳಾಗಬಹುದು, ಅಪಘಾತಗಳಾಗಬಹುದು, ಏನಾದರೂ ಕೈಕಾಲುಗಳಿಗೆ ಪೆಟ್ಟಾಗ್ತಕ್ಕಂಥ ಒಂದು ವ್ಯವಸ್ಥೆಗಳು ಉಂಟಾಗಬಹುದು ಈ ಒಂದು ವರುಷದಲ್ಲಿ. ಹಾಗಿದ್ದರೆ ಅಂತಹ ಅಷ್ಟಮ ಶನಿಯ ಒಂದು ವಿಚಾರದಲ್ಲಿ ಮಾತ್ರ ಅತ್ಯಂತ ಜಾಗರೂಕರಾಗಿರಿ. ಯಾಕೆಂದರೆ ಅಂತಹ ಶನಿ ಪರಮಾತ್ಮನೇ ಅಷ್ಟಮಾಧಿಪತಿಯೂ ಕೂಡ ಹೌದು. ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ. ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗ್ತಕ್ಕಂತಹ ಶನಿಯೇ ಅಷ್ಟಮ ಸ್ಥಾನದಲ್ಲಿಯೇ ಸಂಚಾರವನ್ನು ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಕಷ್ಟ ನಷ್ಟಗಳನ್ನು ವೃದ್ಧಿಸ್ತಾನೆ ಕರ್ಕಾಟಕ ರಾಶಿಯವರಿಗೆ. ಹಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಈ ಎಲ್ಲ ವಿಚಾರಗಳಲ್ಲಿ ಹುಷಾರಾಗಿರಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತೇನೆ. ಯಾವುದೇ ವಿಚಾರದಲ್ಲಿಯೂ ಕೂಡ ರಿಸ್ಕನ್ನು ತೆಗೆದುಕೊಳ್ತಕ್ಕಂಥದ್ದು ಬೇಡ. ಯಾರಿಗೂ ಕೂಡ ಈ ಒಂದು ಸಂವತ್ಸರದಲ್ಲಿ ಸಾಲವನ್ನು ಕೊಡಬೇಡಿ. ಸಾಲವನ್ನು ಕೊಟ್ಟರಿ ಅಂತಂದರೆ ಖಂಡಿತವಾಗಿಯೂ ಅದು ಮರುಪಾವತಿ ಆಗ್ತಕ್ಕಂಥದ್ದು ಕಷ್ಟ ಸಾಧ್ಯವೇ ಆಗುತ್ತೆ, ಅಥವಾ ಹೊರಳಿ ಬರ್ತಕ್ಕಂಥದ್ದು ಕಷ್ಟ ಸಾಧ್ಯವೇ ಆದೀತು, ಅಥವಾ ಆ ಒಂದು ವ್ಯಕ್ತಿಯ ವಿಶ್ವಾಸವನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ಉಂಟಾದೀತು. ಹಾಗಿದ್ದರೆ ಕರ್ಕಾಟಕ ರಾಶಿಯವರಿಗೆ ಒಂದು ಸೂಚನೆ, ಖಂಡಿತವಾಗಿಯೂ ಈ ನಿಮಗೆ ಗುರುಬಲವೂ ಕೂಡ ಇರೋದಿಲ್ಲ, ಶನಿಯ ಒಂದು ವ್ಯವಸ್ಥೆಯೂ ಕೂಡ ಹೀಗಿರ್ತಕ್ಕಂಥದ್ರಿಂದ ಅಷ್ಟಮ ಸ್ಥಾನದಲ್ಲೇ ಸಂಚಾರವನ್ನು ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ಕರ್ಮಸ್ಥಾನದಲ್ಲೇ ರಾಹುವಿನ ಒಂದು ಸಂಚಾರವೂ ಕೂಡ ಅಕ್ಟೋಬರ್ 30ರವರೆಗೆ ಇರತಕ್ಕಂಥದ್ರಿಂದ ಗುರುಚಾಂಡಾಲತ್ವಾದಿ ದೋಷವು ಕರ್ಮಭಾವದಲ್ಲಿ ಉಂಟಾಗುತ್ತೆ. ಹಾಗಿದ್ದರೆ ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಖಂಡಿತವಾಗಿಯೂ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ತಪ್ಪು ನಿರ್ಧಾರದಿಂದ ಹಿನ್ನಡೆಯನ್ನು ಕಾಣ್ತೀರಿ, ಅಥವಾ ರಾಂಗ್ ಡಿಸಿಷನ್ನ ತೆಗೆದುಕೊಂಡು ಕಷ್ಟವನ್ನು ಅನುಭವಿಸ್ತೀರಿ, ನಷ್ಟವನ್ನು ಕಾಣ್ತೀರಿ. ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಜತನ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡಿದರೆ ಸ್ವಲ್ಪ ಮಟ್ಟಿಗೆ ಈ ಒಂದು ವರುಷದಲ್ಲಿ ನಿಮಗೆ ನೋಡಿ ಕರ್ಕಾಟಕ ರಾಶಿಯವರಿಗೆ ಶುಭವೇ ಇಲ್ಲವೇ ಆಗಿದ್ದಿದ್ರೆ ಅಂತಂದರೆ ಖಂಡಿತವಾಗಿಯೂ ವರ್ಷಾಂತ್ಯದ ಕೆಲವಿಷ್ಟು ತಿಂಗಳುಗಳಲ್ಲಿ ಹೆಚ್ಚಾಗಿ ನಾನು ಹೇಳ್ತಕ್ಕಂಥದ್ದು ನೋಡಿ, ಈ ಒಂದು ವರ್ಷಾಂತ್ಯದಲ್ಲಿ ಅಂತಂದರೆ ಸಾಧಾರಣವಾಗಿ ಅಕ್ಟೋಬರ್ ನಂತರದಲ್ಲಿ ಖಂಡಿತವಾಗಿಯೂ ಈ ಒಂದು ರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣ್ತೀರಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇನ್ನು ಬಂಧು ಮಿತ್ರರ ಸಹಾಯ ಮತ್ತು ಸಹಕಾರಗಳನ್ನು ಖಂಡಿತವಾಗಿಯೂ ಕರ್ಕಾಟಕ ರಾಶಿಯವರು ಕಾಣಬಹುದು. ಇನ್ನು ಶುಭ ಮಂಗಲ ಕಾರ್ಯಗಳಿಗೆ ಚಾಲನೆಯನ್ನು ಕೂಡ ನೀಡತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಸೇವಕಾದಿ ವರ್ಗದವರಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ, ಅಥವಾ ಕೆಳಮಟ್ಟದ ಜನರಿಂದ ಏನಾದರೂ ಹಿಂಸೆಗಳನ್ನು, ಕಿರುಕುಳಗಳನ್ನು, ಅಥವಾ ಯಾವುದಾದ್ರೂ ಒಂದು ರೀತಿಯಾಗಿರತಕ್ಕಂಥ ಒಂದು ಸಮಸ್ಯೆಗೆ ತುತ್ತಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ವರುಷ ಅಂತ ಹೇಳ್ತಾ, ಎಲ್ಲ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಾಗಿಯೇ ವ್ಯವಹರಿಸಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕರ್ಕಾಟಕ ರಾಶಿಯವರಿಗೆ ನೀಡ್ತೇನೆ. ಯಾಕೆಂದರೆ ಭಾಗ್ಯಾಧಿಪತಿಯಾದಂಥ ಗುರುವು ಕೂಡ ಕರ್ಮಸ್ಥಾನದಲ್ಲಿ ನಿಂತಾಗ ಶುಭ ಫಲವನ್ನು ನೀಡಲಾರ. ಹಾಗಿದ್ದರೆ ಗುರುವು ಕೂಡ ಶುಭ ಫಲವನ್ನು ನೀಡೋದಿಲ್ಲ, ಶನಿಯೂ ಕೂಡ ಅಷ್ಟಮ ಸ್ಥಾನದಲ್ಲಿ ನಿಂತು ನಿಮಗೆ ಕಷ್ಟವನ್ನು ನಷ್ಟವನ್ನೇ ಉಂಟು ಮಾಡ್ತಾನೆ. ಇನ್ನು ರಾಹುವು ಕೂಡ ಕರ್ಮಸ್ಥಾನದಲ್ಲೇ ಈ ಒಂದು ವರುಷದ ಮುಕ್ಕಾಲು ಭಾಗದ ದಿನಗಳಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಶುಭವಿಲ್ಲ ಹೇಳ್ತಕ್ಕಂಥ ಒಂದು ಸೂಚನೆಯನ್ನೇ ಕರ್ಕಾಟಕ ರಾಶಿಯವರಿಗೆ ನೀಡ್ತಾ ಕೆಲವಿಷ್ಟು ಮಾರ್ಗಸೂಚನೆಗಳನ್ನು ಕೊಡ್ತೇನೆ. ಈ ಒಂದು ಮಾರ್ಗಸೂಚಿಗಳನ್ನು ತಾವುಗಳು ಅನುಸರಿಸಿದಲ್ಲಿ ಖಂಡಿತವಾಗಿಯೂ ನೀವುಗಳು ಕೂಡ ಈ ಒಂದು ಶೋಭಕೃನ್ ನಾಮ ಸಂವತ್ಸರದಲ್ಲಿ ಶುಭವನ್ನು ಕಾಣಬಹುದು. ಹಾಗಿದ್ರೆ ಯಾವ ರೀತಿಯಾಗಿರತಕ್ಕಂಥ ಒಂದು ಸಲಹೆ ಅಂತಂದರೆ ನೋಡಿ, ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಕೆಲವಿಷ್ಟು ಡೇಟುಗಳನ್ನು ಕೊಡ್ತೇನೆ. ಈ ಒಂದು ಡೇಟುಗಳಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಶುಭ ಕಾರ್ಯವನ್ನು ಕೈಗೊಂಡಲ್ಲಿ ಅಂತಹ ಕೆಲಸ ಕಾರ್ಯಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ನೋಡಿ, 2, 7, 11, 16, 20, 25 ಮತ್ತು 29 ತಾರೀಕಿನಂದು ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಿ ಖಂಡಿತವಾಗಿಯೂ ಯಶಸ್ಸುಂಟಾಗುತ್ತೆ. ಇನ್ನು 2, 3 ಮತ್ತು 9 ಈ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ತುಂಬಾ ನಿಮಗೆ ಲಕ್ಕನ್ನು ತಂದುಕೊಡುತ್ತೆ ಈ ಒಂದು ಶೋಭಕನಾಮ ಸಂವತ್ಸರದಲ್ಲಿ. ಇನ್ನು ವಾಯುವ್ಯ ದಿಕ್ಕು ಅಥವಾ ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕನ್ನು ಹೆಚ್ಚಾಗಿ ಬಳಸಿಕೊಳ್ತಕ್ಕಂಥದ್ರಿಂದ ಅಥವಾ ಈ ದಿಕ್ಕಿನಲ್ಲಿ ವಾಸವನ್ನು ಮಾಡ್ತಕ್ಕಂಥದ್ರಿಂದ ಅಥವಾ ಈ ಒಂದು ದಿಕ್ಕಿಗೆ ಮುಖ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿ ನಿಮಗೆ ಯಶಸ್ಸುಂಟಾಗುತ್ತೆ. ಇನ್ನು ಬಿಳಿ, ಕೆಂಪು ಮತ್ತು ಹಳದಿ ಈ ಒಂದು ಬಣ್ಣವನ್ನು ಹೆಚ್ಚಾಗಿ ಈ ಒಂದು ಸಂವತ್ಸರದಲ್ಲಿ ಉಪಯೋಗಿಸಿಕೊಳ್ಳಿ, ತುಂಬಾ ಲಕ್ಕನ್ನು ತಂದುಕೊಡುತ್ತೆ ನಿಮಗೆ. ಮುತ್ತು, ಹವಳ ಮತ್ತು ಪುಷ್ಯರಾಗ ಈ ಒಂದು ರತ್ನವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ಶೋಭಕೃನ್ ನಾಮ ಸಂವತ್ಸರದಲ್ಲಿ ನಕಾರಾತ್ಮಕವಾದಂಥ ಅಂಶಗಳು ದೂರವಾಗಿ ಸಕಾರಾತ್ಮಕವಾಗಿರತಕ್ಕಂಥ ಒಂದು ಶಕ್ತಿಗಳನ್ನು ತಾವುಗಳು ಪಡೆದುಕೊಳ್ಳಬಹುದಾಗಿರುತ್ತೆ. ಇನ್ನು ಸೋಮವಾರ ಮತ್ತು ಗುರುವಾರದ ದಿನದಂದು ಶುಭ ಕಾರ್ಯವನ್ನು ಕೈಗೊಂಡಲ್ಲಿ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇನ್ನು ಆಯವ್ಯಯದ ಒಂದು ಚಿಂತನೆ ನೋಡಿ. ಇನ್ನು ಆಯವ್ಯಯದ ಒಂದು ಚಿಂತನೆಯನ್ನು ಮಾಡೋಣಂತೆ. ಹಾಗಿದ್ದರೆ ಆದಾಯ ಎಷ್ಟು, ವ್ಯಯವೆಷ್ಟು, ಯಾವ ಯಾವ ಒಂದು ವಿಚಾರದಲ್ಲಿ ಖಂಡಿತವಾಗಿ ನೋಡಿ ಆಯವ್ಯಯದ ಒಂದು ಚಿಂತನೆಯಲ್ಲಿ 2 ಆದಾಯವಾದರೆ 2 ಕೂಡ ಖರ್ಚಾಗಿ ಹೋಗುತ್ತೆ. ಹಾಗಿದ್ದರೆ ಎಷ್ಟು ಗಳಿಸ್ತೀರೋ ಅಷ್ಟನ್ನೇ ಕಳೆದುಕೊಳ್ಳತಕ್ಕಂತಹ ಒಂದು ಸ್ಥಿತಿಗತಿಗಳು ಉಂಟಾಗಬಹುದು. ಆದಾಯವೆಷ್ಟಿದೆಯೋ ಖರ್ಚನ್ನು ಅಷ್ಟೇ ಮಾಡಿ ಖರ್ಚು ಮಾಡ್ಕೋತೀರಿ. ಹಾಗಿದ್ದರೆ ಖರ್ಚಿಗೆ ಸ್ವಲ್ಪ ಮಟ್ಟಿಗೆ ಕಡಿವಾಣವನ್ನು ಹಾಕಿಕೊಂಡಲ್ಲಿ ಆದಾಯದಲ್ಲಿ ನೀವು ಉಳಿಕೆಯನ್ನು ಮಾಡಿಕೊಳ್ಳಬಹುದು. ಇನ್ನು 4 ಆರೋಗ್ಯವಾದರೆ 6 ಅನಾರೋಗ್ಯವನ್ನು ಸೂಚಿಸುತ್ತೆ. ಹಾಗಿದ್ದರೆ ಆರೋಗ್ಯದ ದಿನಗಳು ಕಡಿಮೆ ಆದರೆ ಅನಾರೋಗ್ಯದ ಒಂದು ದಿನಗಳೇ ಹೆಚ್ಚಾಗಿರುತ್ತೆ ಅಥವಾ ಅನಾರೋಗ್ಯದ ಒಂದು ವ್ಯವಸ್ಥೆಯಲ್ಲಿ ಖಂಡಿತವಾಗಿಯೂ ನೀವು ಸಮಸ್ಯೆಗಳನ್ನು ಕಾಣ್ತೀರಿ. ನೋಡಿ, ಆರೋಗ್ಯದ ಒಂದು ವಿಚಾರದಲ್ಲಿ 4 ಆರೋಗ್ಯವನ್ನು ಸೂಚಿಸಿದರೆ 6 ಅನಾರೋಗ್ಯವನ್ನೇ ಸೂಚಿಸುತ್ತೆ. ಹಾಗಿದ್ದರೆ ಆರೋಗ್ಯಕ್ಕಿಂತಲೂ ಕೂಡ ಅನಾರೋಗ್ಯದ ಒಂದು ವಿಚಾರವೇ ಹೆಚ್ಚಾದೀತು. ಹಾಗಿದ್ದರೆ ಆರೋಗ್ಯದ ಬಗೆಗೆ ವಿಶೇಷವಾದಂಥ ಒಂದು ಲಕ್ಷ್ಯವನ್ನಿಟ್ಟುಕೊಳ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಈ ಮೂಲಕವಾಗಿ ನೀಡಿದರೆ, ಸುಖ ದುಃಖಗಳ ಒಂದು ಚಿಂತನೆಯನ್ನು ಮಾಡಿದರೆ 3 ಸುಖವಾದರೆ 3 ದುಃಖವೇ ಆಗಿರುತ್ತೆ. ಹಾಗಿದ್ದರೆ ಸುಖ ದುಃಖಗಳು ಸಮಭಾಗವಾಗಿರುತ್ತೆ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಆಯವ್ಯಯದ ಒಂದು ವಿಚಾರದಲ್ಲಿ ಸೂಚಿಸ್ತಾ ಇನ್ನು ದೇವತಾ ಆರಾಧನೆಯ ಒಂದು ವಿಚಾರದಲ್ಲಿ ಚಂದ್ರನೇ ನಿಮಗೆ ಅಭಿಮಾನ ಗ್ರಹವಾಗಿರತಕ್ಕಂಥದ್ರಿಂದ ಚಂದ್ರನ ಒಂದು ಉದ್ದೇಶವಾಗಿ ಈಶ್ವರಾರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಅನ್ನದಾನ ಸೇವೆಯನ್ನು ಮಾಡಿ ಈ ಒಂದು ವರ್ಷದಲ್ಲಿ ಖಂಡಿತವಾಗಿ ನಿಮಗೆ ಅತ್ಯಂತ ಶುಭವನ್ನುಂಟು ಮಾಡುತ್ತೆ. ಅಥವಾ ಯಕ್ಷಿ ಅಥವಾ ದುರ್ಗಾ ಪರಮೇಶ್ವರಿಯ ಆರಾಧನೆ ಅಥವಾ ಅನ್ನಪೂರ್ಣೇಶ್ವರಿ ದೇವಿಯ ಆರಾಧನೆ ಈ ರೀತಿಯಾಗಿರತಕ್ಕಂತಹ ದೇವತಾ ಆರಾಧನೆಗಳಿಂದ ಖಂಡಿತವಾಗಿಯೂ ನೀವುಗಳು ಶುಭಗಳನ್ನು ನಿರೀಕ್ಷಿಸಬಹುದು ಹೇಳ್ತಕ್ಕಂಥದ್ದೇ ಇವತ್ತಿನ ದಿನವಿಶೇಷತೆಯಾಗಿರುತ್ತೆ. ಹಾಗಿದ್ದರೆ ವೀಕ್ಷಕರೇ, ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ 3 ಕಡೆ ನಮ್ಮದು ಬ್ರ್ಯಾಂಚಸ್ ಇದೆ. ಒಂದು MG ರೋಡ್, ಇನ್ನೊಂದು ಪೀಣ್ಯ, ಮತ್ತೊಂದು ಮಲ್ಲೇಶ್ವರಮಲ್ಲಿ. ನೇರವಾಗಿ ಬಂದು ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ತಾವುಗಳು ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಬಹುದು ಹೇಳ್ತಕ್ಕಂಥ ಸೂಚನೆಯನ್ನು ನೀಡುತ್ತಾ ಇನ್ನೊಂದು ಕಿರು ಸೂಚನೆ. ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ. ಅದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ನಿತ್ಯ ಪಂಚಾಂಗವಿರುತ್ತೆ, ಅದೇ ರೀತಿಯಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳಿರುತ್ತೆ, ಮಂತ್ರ ಪರಿಹಾರವಿರುತ್ತೆ, ಅದೇ ಪ್ರಕಾರವಾಗಿ ದಿನವಿಶೇಷತೆ. ಈ 4 ವಿಚಾರಗಳನ್ನಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ವಿಷಯವನ್ನು ತಿಳಿಸ್ತೇನೆ. ಆ ಒಂದು ಕಾರ್ಯಕ್ರಮವನ್ನು ಪ್ರತಿನಿತ್ಯ ತಾವುಗಳು ವೀಕ್ಷಿಸಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.